ಎಲ್ರಿಗೂ ನಮಸ್ಕಾರ. ಇಂದ ದಿನವೂ ಅಷ್ಟು ಕೇರ್ಗೆ ಸ್ವಾಗತ. ಹಲವರಿಗೆ ಈ ಪ್ರಶ್ನೆ ಇರ್ಬೋದು, ನಮ್ಮ ಕ್ಷೇತ್ರಪಾಲ ಯಾರು? ನಾವು ಕ್ಷೇತ್ರಪಾಲನಿಗೆ ನಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ಕ್ಷೇತ್ರಪಾಲನಿಗೆ ಯಾಕೆ ನಡ್ಕೋಬೇಕು? ಕ್ಷೇತ್ರಪಾಲ ಅಂತಂದರೆ ನಾವು ಎಲ್ಲಿ ವಾಸ ಮಾಡ್ತೀವೋ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಒಬ್ಬ ಮುಖ್ಯ ದೇವತೆ, ಅಂದರೆ ಅದು ಸ್ತ್ರೀ ದೇವತೆಯಾಗಿರ್ಬೋದು ಅಥವಾ ಪುರುಷ ದೇವತೆಯಾಗಿರ್ಬೋದು, ಅದಕ್ಕೆ ನಾವು ನಡ್ಕೊಳ್ತಕ್ಕಂಥದ್ದು ಅಗತ್ಯ. ಕೆಲವರು ಅದನ್ನು ಗ್ರಾಮ ದೇವತೆ ಅಂತ ಕೂಡ ಹೇಳ್ತಾರೆ, ಅಂದರೆ ಈಗ ಗ್ರಾಮಗಳಲ್ಲಾದರೆ ಗ್ರಾಮ ದೇವತೆ ಅಂತ ಹೇಳ್ತಾರೆ, ಅಥವಾ ಈಗ ದೊಡ್ಡ ದೊಡ್ಡ ಸಿಟಿಯಲ್ಲಾದರೆ ಕೆಲವೊಂದಿಷ್ಟು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಒಂದು ಕ್ಷೇತ್ರಪಾಲರು ಇರ್ತಾರೆ. ಈಗ ಕೆಲವೊಂದು ಏರಿಯಾಗಳಲ್ಲಿ ಸಂಬಂಧಪಟ್ಟಂತೆ ಆ ಫುಲ್ ಏರಿಯಾಕ್ಕೆ ಸಂಬಂಧಪಟ್ಟು ಒಬ್ಬ ಕ್ಷೇತ್ರಪಾಲ ಅಂತ ಇರ್ತಾನೆ, ಅಥವಾ ಕೆಲವೊಮ್ಮೆ ಇಡೀ ನಾಡಿಗೆ ಸೇರಿ ಒಬ್ಬ ಕ್ಷೇತ್ರಪಾಲ ಅಂತ ಇರ್ತಾರೆ. ಯಾಕೆ ಅಂತಂದರೆ ಎಲ್ಲರೂ ಸಹ ಆ ನಮ್ಮ ನಾಡದೇವಿ ಅಥವಾ ನಮ್ಮ ಒಂದು ಕ್ಷೇತ್ರ ದೇವತೆ ಅಂತ ನಡ್ಕೊಳ್ತಾ ಇರ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ, ಓ ಈ ಏರಿಯಾ ಅಥವಾ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಇದು ದೇವತೆ ಆಗಿದೆ ಅಂತ. ಆಗ ನಾವು ನಡ್ಕೊಳ್ತಕ್ಕಂಥದ್ದು ಅಗತ್ಯ. ನಾವೇನು ಅಂದ್ಕೊಳ್ತಾ ಇದ್ದೀವಿ, ನಾವು ಈ ಊರಿಗೆ ಬಂದಿದ್ದೀವಿ ಅಥವಾ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದೀವಿ, ಇದು ನಮ್ಮ ಮನೆ, ಇದು ನಮ್ಮ ಜಾಗ, ನಾವಿದ್ದೀವಿ ಅಂತ. ಆದರೆ ಆ ಕ್ಷೇತ್ರದ ಕ್ಷೇತ್ರಪಾಲನ ಅನುಮತಿಯಿಂದ ಇದ್ದೀವ ಅಥವಾ ಅವನ ಆಶೀರ್ವಾದದಿಂದ ಇದ್ದೀವ ಅನ್ನೋದು ಅಷ್ಟೇ ಮುಖ್ಯ. ಅದಕ್ಕೆ ಅಲ್ಲಿಯ ಕ್ಷೇತ್ರಪಾಲನಿಗೆ ನಾವು ವರ್ಷಕ್ಕೊಮ್ಮೆ ಆದರೂ ನಡ್ಕೊಳ್ತಕ್ಕಂಥದ್ದು. ಕ್ಷೇತ್ರಪಾಲನಲ್ಲಿ ನಾವು ಮೊಟ್ಟ ಮೊದಲಿಗೆ ಆ ಊರಿಗೆ ಬಂದಿರ್ತೀವಿ ಅಥವಾ ಆ ಊರಲ್ಲೇ ಹುಟ್ಟಿ ಬೆಳೆದಿರ್ತೀವಿ ಅಥವಾ ಅದರ ಕೆಲವೊಂದು ಉತ್ಸವಗಳಾಗುತ್ತೆ, ಕರಗ ಅಂತ ಆಗ್ಬೋದು ಅಥವಾ ನಾಡ ದೇವತೆಯ ಉತ್ಸವ ಅಂತ ಆಗ್ಬೋದು ಅಥವಾ ಜಾತ್ರೆಗಳಾಗ್ಬೋದು ಅಥವಾ ಕಾಲಕಾಲಕ್ಕೆ ವರ್ಷಕ್ಕೊಮ್ಮೆ ಏನಾದರೂ ವಿಶೇಷವಾದಂತಹ ಅದರ ಒಂದು ರಥೋತ್ಸವಗಳಾಗಿರ್ಬೋದು, ಈ ಥರ ಏನಾದರೂ ಒಂದು ಕಾರ್ಯಕ್ರಮಗಳೇ ಇರುತ್ತೆ. ಅಟ್ಲೀಸ್ಟ್ ನಾವು ಅದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಯಾಕೆ ಅಂತಂದರೆ ನಾವು ಉದ್ಯೋಗದ ನಿಮಿತ್ತ ಅಥವಾ ಕೆಲವೊಂದು ಕಾರ್ಯದ ನಿಮಿತ್ತ ನಾವು ಆ ಕ್ಷೇತ್ರದಲ್ಲಿದ್ದೇವೆ. ನಮ್ಮ ಒಂದು ಉದ್ಯೋಗದಲ್ಲಿ ನಾವು ಅಟ್ಲೀಸ್ಟು ಹಾಂ ಒಂದು ನಮ್ಮ ಜೀವನಕ್ಕೆ ತಕ್ಕಂತಹ ಅಟ್ಲೀಸ್ಟ್ ನಾವು ಉಣ್ಣೋದು ತಿನ್ನೋದು ಅಥವಾ ಬದುಕೋದಕ್ಕೆ ಅಥವಾ ಮುಂದೆ ಅದರಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಅಭಿವೃದ್ಧಿಯಾಗೋದಕ್ಕೆ ನಮಗೆ ಕ್ಷೇತ್ರಪಾಲ ಅಷ್ಟೇ ಅವಶ್ಯ. ಕ್ಷೇತ್ರಪಾಲನ ಅನುಮತಿ, ಕ್ಷೇತ್ರಪಾಲನ ಆಶೀರ್ವಾದ. ಅದಕ್ಕೆ ಕ್ಷೇತ್ರಪಾಲ ಯಾರೇ ಇರ್ಬೋದು, ಅಲ್ಲಿ ಆ ಕ್ಷೇತ್ರಕ್ಕೆ ನಾವು ಕ್ಷೇತ್ರಪಾಲನನ್ನು ನಡ್ಕೊಂಡ್ರೆ ನಮ್ಮ ಒಂದು ಜೀವನದಲ್ಲಿ ನಾವು ಅವನಿಂದ ಆ ಕ್ಷೇತ್ರದಲ್ಲಿ ವಾಸಕ್ಕೆ ಅನುಮತಿ ಪಡೆದ ಹಾಗೆ ನಮ್ಮ ನಮ್ಮ ಕರ್ಮ ಕಾರ್ಯಗಳಿಗೆ ಅಂದರೆ ಉದ್ಯೋಗ ವ್ಯವಹಾರಗಳಿಗೆ ನಾವು ಕ್ಷೇತ್ರಪಾಲನ ಅನುಮತಿ ತಗೊಂಡ ಹಾಗೆ, ಅಥವಾ ನಾವು ಯಾವುದೋ ಒಂದು ಹೊಸದನ್ನು ಪ್ರಾರಂಭ ಮಾಡ್ತೀವಿ, ಆಗ ನಾವೇನು ಮಾಡಬೇಕು? ಆ ಹೊಸದನ್ನು ಪ್ರಾರಂಭ ಮಾಡುವಾಗ ಒಬ್ಬ ಕ್ಷೇತ್ರಪಾಲನಲ್ಲಿ ನಾನೊಂದು ಹೊಸದನ್ನು ಪ್ರಾರಂಭ ಮಾಡ್ತಿದ್ದೀನಿ, ನಿನ್ನ ಆಶೀರ್ವಾದ ಇದೆ ಅಂತ ಭಾವಿಸ್ತೀನಿ ಅಂತ ಕ್ಷೇತ್ರಪಾಲನಿಗೆ ಒಂದು ಸೂಚನೆ ಕೊಡಬೇಕು. ಈ ರೀತಿ ನಾವು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟು ನಮ್ಮ ಯಾವುದೇ ಒಂದು ವ್ಯವಹಾರ ಮಾಡ್ತಾ ನಾವು ಕ್ಷೇತ್ರಪಾಲನಲ್ಲಿ ನಮ್ಮ ವಿಧೇಯತೆಯನ್ನು ತೋರಿಸೋದು ಅವಶ್ಯ. ಇದು ಕ್ಷೇತ್ರಪಾಲನಿಗೆ ಸಂಬಂಧಪಟ್ಟು. ಕೆಲವೊಂದು ಜಾತಕಗಳಲ್ಲಿ ಕ್ಷೇತ್ರಪಾಲ ದೋಷ ಇರುತ್ತೆ. ಕ್ಷೇತ್ರಪಾಲ ದೋಷ ಹೀಗೆ ಉಂಟಾಗಿರ್ಬೋದು, ನಾವು ನಿರ್ಲಕ್ಷ್ಯ ಮಾಡಿರ್ಬೋದು ಅಥವಾ ನಾವು ಯಾವುದನ್ನು ಸಹಿತ ಅವನ ಅನುಮತಿ ಇಲ್ಲದೆ ಮಾಡ್ತಿದ್ದಿರ್ಬೋದು ಅಥವಾ ಕ್ಷೇತ್ರಪಾಲನ ಯಾವುದಾದ್ರೂ ಹರಕೆ ಪೂಜೆಗಳಲ್ಲಿ ವ್ಯತ್ಯಾಸ ಮಾಡಿರ್ಬೋದು, ಏನಾದರೂ ಇರ್ಬೋದು, ಕ್ಷೇತ್ರಪಾಲನಿಂದ ಟೋಟಲಿ ಅಥವಾ ನಾವು ನಡ್ಕೊಳ್ತಕ್ಕಂತಹ ರೀತಿ ಸರಿ ಇಲ್ಲದೆ ಇರ್ಬೋದು, ಈ ರೀತಿ ಯಾವುದೋ ರೀತಿ ನಮಗೆ ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದೋ ಆಗಿರ್ತಕ್ಕಂಥ ಯಾವುದೇ ದೋಷಗಳಿರ್ಬೋದು,
ಅಲ್ಲಿ ಕ್ಷೇತ್ರಪಾಲನಲ್ಲಿ ನಾವು ಆ ಸಮಯದಲ್ಲಿ ಕ್ಷಮೆ ಯಾಚಿಸೋದು ಅವಶ್ಯ. ಆದರೆ ಜಾತಕದಿಂದ ಹೇಗೆ ನೋಡಬೇಕಂದ್ರೆ ತುಂಬ ಅದು ಸೂಕ್ಷ್ಮವಾಗಿರುತ್ತೆ. ಅಂದರೆ ಅನೇಕ ವಿಚಾರಗಳಿರುತ್ತೆ. ಕೆಲವು ಗ್ರಹಗಳು ಕೆಲವು ಗ್ರಹಗಳ ಜೊತೆ ಸೇರಿದಾಗ, ಆ ಮನೆಯಲ್ಲಿದ್ದಾಗ, ಮತ್ತು ಆ ಕೆಲವೊಂದು ಅಧಿಪತಿಗಳ ಜೊತೆಗಿದ್ದಾಗ, ಮತ್ತು ಕೆಲವೊಂದು ರಾಶಿಗಳಲ್ಲಿದ್ದಾಗ, ಈ ಥರ ಬಹಳಷ್ಟು ವಿಚಾರಗಳಿರುತ್ತೆ. ಅದಕ್ಕೋಸ್ಕರ ಅದನ್ನು ತೀರಾ ಆಳವಾಗಿ ವಿಶ್ಲೇಷಣೆ ಮಾಡಿ ಹೇಳಿದ್ರೆ ಕೆಲವೊಮ್ಮೆ ಅದು ತುಂಬ ಇನ್ನಷ್ಟು ಕಷ್ಟ ಅಂತ ಅನ್ನಿಸ್ಬೋದು. ಅದಕ್ಕೆ ಅದು ನಾವು ಒಬ್ಬ ಸೂಕ್ತ ಅಸ್ಟ್ರಾಲಜರಲ್ಲಿ ನಾವು ತೋರಿಸ್ಕೊಂಡು ಅದಕ್ಕೆ ನಾವು ಕ್ಷೇತ್ರಪಾಲನ ದೋಷ ಇದ್ದರೆ ಅದಕ್ಕೆ ಸಂಬಂಧಪಟ್ಟು ಕೆಲವೊಂದು ಪರಿಹಾರ ವಿಧಿ ಇರುತ್ತೆ, ಆ ರೀತಿ ಮಾಡ್ಕೋಬೋದು. ಅದೇನೋ ದೊಡ್ಡ ಕಷ್ಟದ್ದಲ್ಲ. ಆದರೆ ನಾವು ನಮ್ಮ ಕ್ಷೇತ್ರಪಾಲನೆ ನಡ್ಕೊಳ್ಳೋದು ಅವಶ್ಯ ಒಂದು. ಮತ್ತು ಕುಲದೇವತೆಯ ಒಂದು ವಿಡಿಯೋವನ್ನು ನೋಡಿ ಅನೇಕರು ಕೆಲವೊಂದು ಪ್ರಶ್ನೆಗಳನ್ನ ತಾವು ಕೇಳಿದ್ರಿ. ಅಂದರೆ ಕುಲದೇವರಿಗೆ ಮತ್ತು ಮನೆ ದೇವರಿಗೆ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ ಮನೆ ದೇವರು ಕುಲದೇವರು ಒಂದೇನಾ ಅಂತ. ಈಗ ಒಂದು ದೊಡ್ಡ ಕುಟುಂಬ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆಗ ಏನಾಗ್ತಾರೆ, ಈಗೆಲ್ಲ ಅವಿಭಕ್ತ ಕುಟುಂಬಗಳೇ, ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬಗಳು ಜಾಸ್ತಿ ಇದೆ. ಮೊದಲೆಲ್ಲ ಒಟ್ಟಿಗೆ ಇರ್ತಾ ಇದ್ದರು, ಎಲ್ಲರೂ ಸೇರ್ಕೊಂಡು ಇರ್ತಾ ಇದ್ದರು. ಈಗ ಸ್ವಲ್ಪ ಎಲ್ಲರೂ ಬೇರೆ ಬೇರೆ ಆಗಿದ್ದಾರೆ, ಅಥವಾ ಕೆಲವು ಕಡೆಗಳಲ್ಲಿ ಇನ್ನೂ ಅವಿಭಕ್ತ ಕುಟುಂಬಗಳು ಇವೆ. ಹಾಗಿದ್ದಾಗ ಅಲ್ಲಿ ಮನೆ ದೇವರು ಅಂತ ಒಂದು ಮಾಡಿಕೊಂಡಿರ್ತಾರೆ, ಅಂದರೆ ಮನೆಯ ಹಿರಿಯ ಸದಸ್ಯನೋ ಯಾರೋ ಮಾಡಿರ್ತಾರೆ, ಅದು ಆ ಮನೆ ದೇವರು ಅಂತ ನೋಡ್ಕೊಂಡು ಬಂದಿರುತ್ತೆ. ಈಗ ಇವರು ಬೇರೆ ಬೇರೆ ಆದಾಗ ಅಲ್ಲಿ ಅವರು ಬೇರೆ ಮನೆ ದೇವರು ಅಂತ ಮಾಡ್ಕೊತಾರೆ. ಹಾಗಾದಾಗ ಏನಾಗುತ್ತೆ ಅಂತಂದರೆ, ಕೆಲವೊಮ್ಮೆ ಮನೆ ದೇವರುಗಳು ಬೇರೆ ಬೇರೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಒಂದು ತಂದೆಯ ಮಕ್ಕಳಲ್ಲೇ ಈಗ ನಮ್ಮ ಮನೆಗೆ ಒಬ್ಬ ಮನೆ ದೇವರು, ಅಣ್ಣನ ಮನೆಗೆ ಮತ್ತೊಬ್ಬ ಮನೆ ದೇವರು, ಅಥವಾ ತಮ್ಮನ ಮನೆಗೆ ಮತ್ತೊಂದು ಮನೆ ದೇವರು, ಈ ಥರ ಮನೆ ದೇವರುಗಳು ಭಿನ್ನ ಭಿನ್ನ ಆಗಬಹುದು. ಅಂದರೆ ಬೇರೆ ಬೇರೆ ಆಗಿರ್ಬೋದು. ಯಾಕೆ ಅಂತಂದರೆ ಸಂಕೀರ್ಣ ಕುಟುಂಬ, ಹಾಗೆಯೇ ತುಂಬ ದೊಡ್ಡ ಕುಟುಂಬ. ಈ ಒಂದು ದೊಡ್ಡ ಕುಟುಂಬದಿಂದ ಒಂದು ಚಿಕ್ಕ ಕುಟುಂಬ ಆದಾಗ ಅಲ್ಲಿ ಆ ಮನೆಗಷ್ಟೇ ಸೀಮಿತವಾಗಿರ್ತಾರೆ ಮನೆ ದೇವರು. ಇನ್ನು ಕುಲದೇವರು, ಕುಲ ಅಲ್ಲಿ ಹೆಸರೇ ಸೂಚಿಸುತ್ತೆ, ಅಂದರೆ ಅಣ್ಣ ತಮ್ಮ, ಅಂದರೆ ಇನ್ನೂ ವಿವಾಹಿತ ಆಗಿರದೇ ಇರ್ತಕ್ಕಂಥವ್ರು, ಅಂದರೆ ತಂಗಿ ಅಕ್ಕ, ಅಂದರೆ ವಿವಾಹ ಆಗಿಲ್ಲ ಅಂತಂದು ಆ ಒಂದು ಕುಲ, ಅಲ್ಲಿ ಕುಲ ಆಯಿತು. ಈಗ ಅಣ್ಣನಿಗೆ ಅಣ್ಣನ ಮಕ್ಕಳಿರ್ತಾರೆ, ತಮ್ಮನಿಗೆ ತಮ್ಮನ ಮಕ್ಕಳಿರ್ತಾರೆ, ಎಲ್ಲರೂ ಒಂದೇ ಕುಲದವರೇ. ಆಗ ಎಲ್ಲರೂ ಆ ಕುಲದೇವತೆಗೆ ನಡ್ಕೋಬೇಕು. ಅದಕ್ಕೆ ಮನೆ ದೇವರು ಆ ಮನೆಗೆ ಸೀಮಿತ ಆಗ್ಬೋದು, ಅಣ್ಣನಿಗೆ ಬೇರೆ ತಮ್ಮನಿಗೆ ಬೇರೆ ಆಗ್ಬೋದು, ಆದರೆ ಕುಲದೇವರು ಅಣ್ಣನಿಗೂ ಒಂದೇ, ಅವ್ರ ಮಕ್ಕಳಿಗೂ ಒಂದೇ, ತಮ್ಮ ತಮ್ಮನ ಮಕ್ಕಳಿಗೂ ಒಂದೇ ಆಗಿರುತ್ತೆ. ಇದು ಏನಂತಂದರೆ ಆ ಒಂದು ಕುಲಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ, ಅಂದರೆ ತುಂಬ ವಿಸ್ತಾರವಾಗಿರುತ್ತೆ. ಒಂದು ಕುಲದೇವರು ಅಂತಂದರೆ ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು. ಇನ್ನು ಕುಲದೇವರಿಗೆ ನಾವು ಹೇಗೆ ನಡ್ಕೋಬೇಕು, ಕುಲದೇವರಿಗೆ ನಾವು ನಡ್ಕೋಬೇಕಾದ್ರೆ ನಮ್ಮ ನಮ್ಮ ಶ್ರದ್ಧೆ, ನಮ್ಮ ನಮ್ಮ ಭಕ್ತಿ, ನಾವು ಏನು ಬೇಕೋ ಆ ಒಂದು ಕುಲದೇವರಿಗೆ ಸಲ್ಲಿಸ್ತಕ್ಕಂಥದ್ದು, ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಹೋಗಿ ಬರ್ತಕ್ಕಂಥದ್ದು. ಪ್ರವಾಸ ಅಂತ ಹೋಗ್ತಕ್ಕಂಥದ್ದಲ್ಲ, ಅಥವಾ ಅಲ್ಲೆಲ್ಲೋ ಹೋಗಿದ್ದೀನಿ ಹಾಗೆ ನೋಡ್ಕೊಂಡು ಬಂದೆ ಅಲ್ಲ, ಕುಲದೇವರನ್ನು ನೋಡೋದಕ್ಕೆ ಹೋಗ್ತಕ್ಕಂಥದ್ದು, ಕುಲದೇವರಿಗಾಗಿಯೇ ಹೋಗ್ತಕ್ಕಂಥದ್ದು. ಅಲ್ಲಿ ಹೋಗಿ ನಾವು ಒಂದು ಪೂಜೆಯನ್ನು ಸಲ್ಲಿಸಿ ಬರ್ತಕ್ಕಂಥದ್ದು, ಅಥವಾ ಏನಾದರೂ ನಮ್ಮ ಕುಲದಲ್ಲಿ ಒಳ್ಳೆಯ ಶುಭ ಕಾರ್ಯಗಳಾಗಬೇಕಾದ್ರೆ ಕುಲದೇವರಿಗೆ ಮೊದಲು ತಿಳಿಸ್ತಕ್ಕಂಥದ್ದು. ಹಾಗೆಯೇ ಕುಲದೇವರ ಶಾಪ, ಕುಲದೇವರಿಗೆ ಏನು ಮೊದಲು ವಿಡಿಯೋ ಅಪ್ಲೋಡ್ ಮಾಡಿತ್ತು, ಆ ಕುಲದೇವರ ವಿಡಿಯೋದಲ್ಲಿ ಕುಲದೇವರ ಶಾಪದ ಬಗ್ಗೆ ತುಂಬ ಸುಲಭವಾಗಿ ಕಂಡುಹಿಡಿಯೋದನ್ನು ಹೇಳಿತ್ತು. ಆದರೆ ಇನ್ನೂ ಡೀಪಾಗಿ ಭಾಳಷ್ಟು ವಿಷಯಗಳಿದೆ. ಅಂದರೆ ಹರಕೆ, ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಹರಕೆ ಕಟ್ಕೊತಾರೆ,
ಮನೆಯ ಹಿರಿಯರು ಹರಕೆ ಕೊಟ್ಕೊಂಡಿರ್ತಾರೆ, ಬಟ್ ಅವರು ಹರಕೆ ತೀರಿಸ್ದೇ ತೀರ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳ, ಅಥವಾ ಮನೆಯ ಹಿರಿಯ ವ್ಯಕ್ತಿಗಳು ಹರಕೆ ಕಟ್ಕೊಂಡಿರ್ತಾರೆ ಬಟ್ ಅವರಿಗೆ ಹೋಗೋಕ್ಕೆ ತೀರ್ಸೋಕ್ಕೆ ಆಗಿರಲ್ಲ, ಇಂಥ ಸಂದರ್ಭದಲ್ಲಿಯೂ ಅದು ಮನೆಯವರಿಗೆ ಬರುತ್ತೆ. ಅದಕ್ಕೆ ಹರಕೆಯನ್ನು ಹೊತ್ಕೊಳ್ಳುವಾಗ ಹರಕೆಯ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹರಕೆ ಹೊತ್ಕೊಂಡಿದ್ದೀನಿ ಅಂತಂದರೆ ಅಟ್ಲೀಸ್ಟ್ ಮನೆಯಲ್ಲಿರೋರಿಗೆ ತಿಳಿಸ್ತಕ್ಕಂಥದ್ದು, ಆ ಹರಕೆಯನ್ನು ತೀರಿಸ್ತಕ್ಕಂಥದ್ದು. ಇಲ್ಲ ಅಂತಂದರೆ ಮನೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತವೆ, ಅನೇಕ ರೀತಿಯ ಚಿತ್ರ ವಿಚಿತ್ರಗಳು ಎದುರಾಗ್ತವೆ. ಅದಕ್ಕೆ ಆ ಒಂದು ನಾವು ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಇನ್ನು ಕೆಲವರು ಮುಡಿಪು ಕೊಟ್ಟು ಮರ್ತಿರ್ತಾರೆ, ಕೊಡ್ತೀನಿ ಅಂತ. ಕೆಲವರು ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಮರ್ತಿರ್ತಾರೆ. ಕೆಲವರು ಮಾಡೋ ಪೂಜೆಯಲ್ಲಿ ಲೋಪದೋಷಗಳನ್ನ ಎಸಗಿರ್ತಾರೆ, ಅಥವಾ ಹಣ ಇಂತಿಷ್ಟು ಬೇಕು ಅಂತ ಸ್ವಯಂ ತೆಗೆದುಕೊಂಡು ಅಂದರೆ ಮನೆಯವ್ರ ಹತ್ರ ಎಲ್ಲ ಇಸ್ಕೊಂಡು ಮಾಡುವಾಗ ಅದು ಸುಳ್ಳು ಹೇಳಿ ಸ್ವಲ್ಪ ತಾವು ಇಟ್ಕೊಂಡಿರ್ತಾರೆ. ಈ ಥರದ್ದೆಲ್ಲ ಮಾಡಿದಾಗ ಬಹಳಷ್ಟು ದೋಷಗಳಾಗತ್ತೆ. ಜಾತಕದಲ್ಲಿ ಅವನ್ನೆಲ್ಲ ನೋಡ್ಬೋದು, ಮತ್ತು ಆದರೆ ನೋಡಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಆಳವಾಗಿ ಹಲವಾರು ವಿಚಾರಗಳಿರುತ್ತೆ. ಅದಕ್ಕೆ ಒಮ್ಮೆ ಅಸ್ಟ್ರಾಲಜರ್ಸಲ್ಲಿ ಅದನ್ನು ತೋರಿಸ್ಕೊಂಡು ಆ ರೀತಿ ಶಾಪ ಇದೆ ಅಂತಂದರೆ ಅದಕ್ಕೆ ಕೆಲವೊಂದು ಅಂದರೆ ಅಂಥ ಶಾಪಗಳಿಗೆ ಅಂಥ ದೇವರುಗಳನ್ನು ಆಯಾ ರೀತಿಯಲ್ಲಿ ಪೂಜಿಸಬೇಕು ಅಂತಕ್ಕಂಥದ್ದು ಇದೆ. ಅದನ್ನು ಒಂದು ಸಿಂಪಲ್ಲಾಗಿ ಭಾಳ ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡಬೇಕಂತಲ್ಲ, ಒಂದು ಚಿಕ್ಕದಾಗಿ ಇರುತ್ತೆ ಅವೆಲ್ಲ, ಅಂದರೆ ಭಾಳ ಭಾಳ ಖರ್ಚಾಕಿ ಮಾಡಬೇಕು ಆ ಥರದ್ದೇನೂ ಇರಲ್ಲ. ಅಲ್ಲಿ ಭಕ್ತಿ ಮುಖ್ಯ, ಶ್ರದ್ಧೆ ಮುಖ್ಯ, ಅವರು ಪ್ರತಿ ಗೌರವ ಮುಖ್ಯ ಅಷ್ಟೇ. ಅದನ್ನು ನಾವು ನಮ್ಮ ಒಂದು ಹಾರೋಸ್ಕೋಪ್ ತೋರಿಸ್ಕೊಂಡು ನಾವು ಸೂಕ್ತ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದು ಅವಶ್ಯ. ಈಗ ಕೆಲವೊಮ್ಮೆ ಮನೆಯಲ್ಲಿ ತೀವ್ರ ಸಮಸ್ಯೆಗಳು ಎದುರಾಗಿರ್ತವೆ, ಆಗ ಕುಲದೇವರೇ ನಡ್ಕೊಳ್ತಕ್ಕಂಥದ್ದು ತುಂಬ ಅವಶ್ಯ. ಹಾಗೆಯೇ ಕೆಲವರು ಕೇಳಿದ್ರಿ, ಕುಲದೇವರು ನಮಗೆ ಗೊತ್ತೇ ಇರಲ್ಲ, ನಮಗೆ ಕಂಡಿಡಿಬೇಕು ಅಂತಂದರೆ ಏನು ಮಾಡಬೇಕು? ಅದಕ್ಕೆ ಆಲ್ರೆಡಿ ಒಂದು ವಿಚಾರವನ್ನು ತಿಳಿಸಿತ್ತು ಮಾಡಲಿಕ್ಕೆ, ಕುಲದೇವತಾ ವಿಡಿಯೋದಲ್ಲಿ ತಾವು ಅದನ್ನು ವೀಕ್ಷಿಸ್ಬೋದು. ಇನ್ನು ಅದರ ಹೊರತಾಗಿ ಮಾಡಬೇಕು ಅಂತಂದರೆ ಕುಲ ದೇವರಿಗೆ ತಾಯಿ ರೇಣುಕಾ ಎಲ್ಲಮ್ಮ, ಸವದತ್ತಿ ಎಲ್ಲಮ್ಮ, ಸವದತ್ತಿ ಎಲ್ಲಮ್ಮನನ್ನು ಕೆಲವರು ಮೆನ್ಷನ್ ಮಾಡಿದ್ರಿ, ಸವದತ್ತಿ ಎಲ್ಲಮ್ಮಗೆ ನಡ್ಕೋಬೋದಾ ಅಂತ. ಈ ರೀತಿ ಇದ್ದಾಗ ನಮಗೆ ಕುಲದೇವರು ಗೊತ್ತೇ ಇಲ್ಲ, ಒಂದು ಸವದತ್ತಿ ಎಲ್ಲಮ್ಮನ ಹತ್ರ ಹೋಗಿಬಿಟ್ಟು ಕೇಳೋದು, ತಾಯಿ ನಮಗೆ ಕುಲದೇವರು ಗೊತ್ತೇ ಇಲ್ಲ, ನಮಗೆ ನಮ್ಮ ಹಿರಿಯರಿಂದನೂ ಗೊತ್ತಾಗಿಲ್ಲ, ಆದರೆ ಅನೇಕ ಸಮಸ್ಯೆಗಳು ಮನೆಯಲ್ಲಿ ಇದೆ, ತಾಯಿ ನಮಗೆ ಕುಲದೇವರನ್ನು ನೀನು ತೋರಿಸು, ಅಲ್ಲಿಯವರೆಗೆ ನಾವು ನಿಮ್ಮಲ್ಲಿ ನಡ್ಕೊಳ್ತೇವೆ ಅಂತಕ್ಕಂಥದ್ದು. ಅಂದರೆ ಅಟ್ಲೀಸ್ಟು ಕುಲದೇವರಿಯ ಒಂದು ತಾಯಿಗಾದರೂ ಆ ಒಂದು ವಿಚಾರ ಸಲ್ಲಿಕೆ ಆಗತ್ತೆ, ಏನೂ ಗೊತ್ತೇ ಇಲ್ಲ, ನಮಗೇನೂ ಮಾಡೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆಗ ತಾಯಿ ಕನಸಿನಲ್ಲಾದರೂ ದರ್ಶನ ಕೊಡ್ತಾಳೆ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬೋರ್ಡ್ ನೋಡಿದಾಗ ಅಲ್ಲಿ ಇಂತಹ ಪ್ರಸನ್ನ ಅಂತ ಕಾಣಿಸುತ್ತೆ, ನಮಗೆ ಸಡನ್ನಾಗಿ ಫ್ಲ್ಯಾಶ್ ಆಗ್ಬೋದು, ಅಥವಾ ಈ ರೀತಿಯಲ್ಲಿ ತಾಯಿ ನಮಗೆ ಅದನ್ನು ಮಾಹಿತಿ ಕೊಡ್ತಾಳೆ. ಇಲ್ಲ ಅಂತಂದರೆ ಬಹಳ ಸಮಯ ಹಿಡಿತು ಅಂತಂದರೆ ತಾಯಿ ಎಲ್ಲಮ್ಮನಿಗೆ ಸ್ವಲ್ಪ ನಡ್ಕೊಳ್ತಾ ಹೋದಲ್ಲಿ ಆ ತಾಯಿಯ ಮಂತ್ರವನ್ನು ಪ್ರತಿನಿತ್ಯ ಉಚ್ಚಾರಣೆ ಮಾಡಿದಲ್ಲಿ ಓಂ ರೇಣುಕಾಯೈ ನಮಃ ಇಷ್ಟೇ ಹೇಳಿದ್ರೂ ಸಾಕು. ಈ ರೀತಿ ನಾವು ಏನು ಮಾಡ್ತಕ್ಕಂಥದ್ದು ಕುಲದೇವರ ವಿಚಾರದಲ್ಲಿ ನಡ್ತಕ್ಕಂಥದ್ದು ಅಂದರೆ ಇಲ್ಲಿ ಆ ಕ್ಷೇತ್ರಪಾಲ ಇರ್ಬೋದು ಅಥವಾ ಮನೆಯಲ್ಲಿ ಮನೆ ದೇವರು ಅಂತ ಮಾಡಿಟ್ಕೊಂಡಿರ್ಬೋದು. ಎಲ್ರಿಗೂ ಮನೆ ದೇವರು ಅಂತ ಇರಲೇಬೇಕು ಅಂತಿಲ್ಲ. ಕೆಲವರು ಕೇಳಿದ್ದೀರಾ, ನಮಗೆ ಸ್ತ್ರೀ ಕುಲದೇವರು ಬೇರೆ, ಪುರುಷ ಕುಲದೇವರು ಬೇರೆ ಅಂತಕ್ಕಂಥದ್ದು. ಅಂದರೆ ಕೆಲವರು ಆ ರೀತಿಯಲ್ಲಿ ಮಾಡಿಕೊಂಡಿರ್ತಾರೆ, ಆದರೆ ಕೆಲವೊಂದು ಕಡೆಗಳಲ್ಲಿ ಒಂದೇ ಕುಲದೇವತೆ, ಅದು ಪುರುಷ ದೇವತೆ ಆಗಿರ್ಬೋದು ಸ್ತ್ರೀ ದೇವತೆ ಆಗಿರ್ಬೋದು ಇರುತ್ತೆ. ಆದರೆ ಕೆಲವೊಂದು ಕಡೆಗಳಲ್ಲಿ
ಎರಡೂ ರೀತಿ ಮಾಡಿಕೊಂಡು ನಡ್ಕೊಳ್ತಕ್ಕಂಥದ್ದು. ಅಯ್ಯೋ ನಮಗೆ ಪುರುಷ ದೇವತೆ ಮಾತ್ರ ಗೊತ್ತಿದೆ, ಸ್ತ್ರೀ ದೇವತೆ ಗೊತ್ತಿಲ್ಲ, ಅಥವಾ ಸ್ತ್ರೀ ದೇವತೆ ಗೊತ್ತಿಲ್ಲ ಗೊತ್ತಿದೆ ಪುರುಷ ದೇವತೆ ಗೊತ್ತಿಲ್ಲ, ಈ ರೀತಿಯೂ ಕೆಲವರು ವಿಚಾರಗಳನ್ನು ಹೇಳಿದ್ರಿ. ಅಂತಹ ಸಂದರ್ಭಗಳಲ್ಲಿಯೂ ಸಹಿತ ಯಲಮ್ಮ ದೇವಿಗೆ ನಡ್ಕೊಂಡು ನಾವು ನಮ್ಮ ಪುರುಷ ಅಥವಾ ಸ್ತ್ರೀ ಕುಲ ದೇವತೆಯನ್ನು ಅಂದರೆ ಎರಡೂ ಮಾಡಿಕೊಂಡಾಗ ಅದನ್ನು ತಿಳ್ಕೊಳ್ತಕ್ಕಂಥದ್ದು. ಈ ರೀತಿ ನಾವು ನಮ್ಮ ಕ್ಷೇತ್ರ ಪಾಲನೆಗಂತೂ ನಡ್ಕೊಳ್ಳೇಬೇಕಾಗತ್ತೆ. ಕೆಲವೊಂದು ಆ ರೀತಿಯ ಕ್ಷೇತ್ರ ಪಾಲನೆಗೆ ಮಾಡಿರ್ತಕ್ಕಂಥ ಕೆಲವೊಂದು ದೋಷ, ಕ್ಷೇತ್ರಪಾಲ ದೋಷ ಅಥವಾ ಕುಲದೇವತಾ ದೋಷಗಳು ಇದ್ದರೆ ಅದಕ್ಕೆ ಕೆಲವೊಂದಿಷ್ಟು ಪರಿಹಾರ ವಿಧಿ ಬೇರೆ ಇದೆ. ಅಂದರೆ ಅದು ಯಾವ ರೀತಿಯಲ್ಲಾಗಿದೆ ಅಂತ ಮೊದಲು ತಿಳ್ಕೊಳ್ತಕ್ಕಂಥದ್ದು ಅಗತ್ಯ. ಅದಕ್ಕೆ ಸೂಕ್ತವಾಗಿ ಹಾರೋಸ್ಕೋಪ್ ತೋರಿಸ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಕೊಡೋದು ಉತ್ತಮ. ಅಂದರೆ ಯಾಕೆ ಅಂತಂದರೆ ನಾವು ನಮ್ಮ ಒಂದು ಕುಲದೇವರಿಗೆ ಅಥವಾ ಕ್ಷೇತ್ರಪಾಲನಿಗೆ ಮಾಹಿತಿಯನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಯಾವುದಾದ್ರೂ ವಿಚಾರಗಳನ್ನ ನಡೆಯುವಾಗ ನಾವೇನು ಮಾಡಿಬಿಡ್ತೀವಿ, ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ತಾ ಹೋಗಿರ್ತೀವಿ. ಎಲ್ಲಿ ಯಾವ ಥರದ ದೋಷ ಆಗಿದೆ, ತಪ್ಪಾಗಿದೆ, ಎಡವಿದ್ದೀವಿ ಅಂತ ನಮ್ಗೆ ಗೊತ್ತಾಗಿರಲ್ಲ. ಅನೇಕ ವಿಚಾರಗಳಿರುತ್ತೆ. ಹಾರೋಸ್ಕೋಪಲ್ಲಿ ಕೇವಲ ಒಂದು ಗ್ರಹಗತಿಗಳ ಒಂದು ಮೂಮೆಂಟ್ ಅಷ್ಟೇ ಅಲ್ಲ, ಅಥವಾ ಹುಟ್ಟಿದಾಗಿನ ಗ್ರಹಗಳ ಪ್ರಭಾವ ಅಷ್ಟೇ ಅಲ್ಲ, ಈ ರೀತಿಯ ಅನೇಕ ವಿಚಾರಗಳು ಸಹ ಸೇರಿಕೊಳ್ಳುತ್ತೆ. ಇದಾಗಿತ್ತು ಇವತ್ತು ಕ್ಷೇತ್ರಪಾಲನ ಬಗ್ಗೆ ಒಂದಿಷ್ಟು ಮಾಹಿತಿ. ಹಾಗೆ ಕೆಲವೊಂದು ತಾವೆಲ್ಲ ಪ್ರಶ್ನೆಗಳನ್ನು ಏನು ಕೇಳಿದ್ರಿ ಕುಲದೇವರ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಕ್ಷಿಪ್ತ ಮಾಹಿತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಬೇರೆ ಬೇರೆ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭಮಸ್ತು, ಧನ್ಯವಾದಗಳು.